Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಬೆಂಡಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ಎಳೆ ಬೆಂಡೆನ ಸಪೂರ ಕಟ್ ಮಾಡಿ ಅರ್ಧ ಕಪ್ಪು ಬೌಲಿಗೆ ಹಾಕ್ಕೊಳ್ಳಿ, ಮತ್ತು ವಾಶ್ ಮಾಡಿದಂಥ ಒಂದು ಕಪ್ಪು ರಾ ರೈಸು, ಬೆಳ್ತಿಗೆ ಅಕ್ಕಿ ಒಂದು ಕಪ್ಪು ಬೌಲಿಗೆ ಹಾಕ್ಕೊಳ್ಳಿ, ಮತ್ತು ಎರಡೇ ಎರಡು ಟೀ ಸ್ಪೂನ್ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳಿ, ಸಾಕಾಗುತ್ತೆ ತುಂಬ. ಮತ್ತು ಒಂದು ಇಂಚ್ದು ಶುಂಠಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಒಂದು ದೊಡ್ಡದು ಗ್ರೀನ್ ಚಿಲ್ಲಿ, ಸ್ವಲ್ಪ ಖಾರ ಇರೋದಂಥದ್ದೇ ಒಂದು ಹಾಕ್ಕೊಳ್ಳಿ, ಮತ್ತು ನೀರು ಅದಕ್ಕೆ ಸಾಧಾರಣ ಒಂದು ಅರ್ಧ ಇಂಚ್ ಮೇಲೆ ಬರೋಷ್ಟು ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಎರಡೇ ಸ್ಪೂನ್ ಉದ್ದಿನಬೇಳೆ ಯಾಕೆ ಸಾಕು ಅಂದರೆ, ಈ ಬೆಂಡೆಕಾಯಲ್ಲಿ ಲೋಳಿ ಇರುತ್ತಲ್ಲ ಅದು ಈ ಕೆಲಸ ಮಾಡುತ್ತೆ, ಉದ್ದಿನಬೇಳೆದ ಕೆಲಸ ಮಾಡುತ್ತೆ. ಇವಾಗ ನೋಡಿ, ನಿಮ್ಗೆ ತೆಗಿಬೇಕಾದ್ರೆ ಎಷ್ಟು ಲೋಳಿ ಬರ್ತಾ ಇದೆ ನೋಡಿ. ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಫಸ್ಟು ಸ್ವಲ್ಪ ರುಬ್ಕೊಳ್ಳಿ, ಅದ್ರ ನಂತರ ಉಳಿದ ನೀರೆಲ್ಲ ಹಾಕ್ಕೊಂಡು ರುಬ್ಬಿ. ನೋಡಿ, ಇವಾಗ ಮಿಕ್ಸಿದು ಇದು ಬೌಲ್ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಫೈನಾಗಿ ಗ್ರೈಂಡ್ ಆಗಿದೆ ನೋಡಿ, ಈಗ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿಬಿಡ್ತು. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿಟ್ಬಿಟ್ಟು 8 hours ಓವರ್ ನೈಟ್ ಅದನ್ನು ಫರ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ನೋಡಿ ಫರ್ಮೆಂಟ್ ಆಗಿದ್ದು ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿದ್ರ. ಅದ್ರ ಮೇಲೆ ನಾನು ಮಿಕ್ಸಿ ಬೌಲ್ ತೊಳೆದು ನೀರು ಹಾಕಿ ಬಿಟ್ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ. ಇವಾಗ ಅದಕ್ಕೆ ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಕಾವಲಿನ ಆಲ್ರೆಡಿ ಕಾಯಲಿಕ್ಕಿಟ್ಟಿದ್ದೀನಿ, ಅದಕ್ಕೆ ಮೊದಲು ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಮತ್ತು ನೀರು ಸ್ಪ್ಲ್ಯಾಶ್ ಮಾಡಿ ಟಿಶ್ಯೂ ಪೇಪರಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ, ಉಜ್ಜಿಕೊಳ್ಳಿ ಪೂರ್ತಿ. ಮತ್ತು ಒಂದೇ ಒಂದು ಸೌಟು ದೋಸೆ ಹಿಟ್ಟು ಹಾಕ್ಬಿಟ್ಟು ನಿಮಗೆ ಎಷ್ಟು ತಿನ್ನಾಗುತ್ತೋ ಅಷ್ಟು ತಿನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಕು ಕುಕ್ಕಾಗ್ಬಿಡ್ತೋ, ವಿತ್ ಇನ್ ನೋ ಟೈಮ್ ಅದನ್ನು ಕ್ಲೋ ಕವರ್ ಆ್ಯಂಡ್ ಕುಕ್ ಕೂಡ ಮಾಡೋದು ಬೇಡ, ಆದರೆ ಫ್ಲೇಮ್ ಮಾತ್ರ ಸ್ವಲ್ಪ ಲೋ ಇಟ್ಕೊಳ್ಳಿ. ಇವಾಗ ನೋಡಿ ಆಗ್ತಾ ಬಂತು, ಕಾಣ್ತಾ ಇದೆಯಲ್ಲ ನಿಮಗೆ ಬ್ರೌನ್ ಬ್ರೌನ್ ಆಗಿರೋದು. ಈಗ ಒಂದು ಕೆಲಸ ಮಾಡಿ, ಸ್ವಲ್ಪ ಇದು ಹಾಕ್ಕೊಳ್ಳಿ, ಬಾಜಿ ಹಾಕ್ಕೊಳ್ಳಿ, ಮತ್ತು ಸುತ್ತಕ್ಕೂ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಳ್ಳಿ. ಯಾವುದಾದ್ರೂ ಆಗುತ್ತೆ, ಬೆಳ್ಳುಳ್ಳಿದಾಗುತ್ತೆ, ಫ್ಲ್ಯಾಕ್ಸ್ ಸೀಡ್ಸ್ ಆಗುತ್ತೆ, ಯಾವುದು ಒಂಚೂರು ಚಟ್ನಿ ಪುಡಿ ಟೇಸ್ಟ್ಗೆ ಹಾಕ್ಕೊಳ್ಳಿ. ಇವಾಗ ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಟರ್ನ್ ಆಗಿಬಿಟ್ಟಿದೆ ನೋಡಿದ್ರ, ಕ್ರಿಸ್ಪಿ ಆಗಿಬಿಟ್ಟಿದೆ. ಇವಾಗ ನೋಡಿ ಕುಕ್ ಆಗಿದೆ ದೋಸೆ, ಕ್ರಿಸ್ಪಿ ಆಗಿದೆ ನೋಡಿ. ಮಸಾಲೆ ದೋಸೆ ಆದಾಗ ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಕ್ರಿಸ್ಪಿನ ಇವಾಗ ಫೋಲ್ಡ್ ಮಾಡಿ ಇವಾಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದೆಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ, ನೀವು ಹೈ ಫ್ಲೇಮ್ ಇಟ್ಟರೆ ದೋಸೆ ಹಾಳಾಗಿ ಹೋಗ್ಬಿಡುತ್ತೆ. ನೋಡಿ, ಇದಕ್ಕೆ ಬಾಜಿ ಚಟ್ನಿ ಎಲ್ಲ ಹಾಕಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.